హాయ్ ఫ్రెండ్స్ ఎల్గూ నమస్కార ತಾಯಿ ಮಹಾಲಕ್ಷ್ಮಿಗೆ ಕಳಶವನ್ನು ಕೂರಿಸ್ತಾ ಇರ್ತೀವಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲಿ ಅಥವಾ ಒಂದು ಮಂಗಳ ಗೌರಿ ವ್ರತದಲ್ಲಾಗ್ಬೋದು ಸತ್ಯನಾರಾಯಣ ಪೂಜೆಯಲ್ಲಾಗ್ಬೋದು ಕಳಶಗಳನ್ನು ಕೂರಿಸಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀವಿ ಪೂಜೆಯನ್ನು ಸಲ್ಲಿಸ್ತಾ ಇರ್ತೀವಿ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬಂದೇ ಬಿಡ್ತಾ ಇದೆ ಹಬ್ಬದ ಹತ್ತಿರದಲ್ಲಿ ನಾವು ಒಂದು ಕಳಶಕ್ಕೆ ಬೇಕಾಗಿರುವಂಥ ಪೂಜೆಗೆ ಬೇಕಾಗಿರುವಂಥ ವಸ್ತುಗಳನ್ನು ಅಣಿ ಮಾಡ್ಕೋತಾ ಬರ್ತಾ ಇರ್ತೀವಿ ಆ ಒಂದು ನಿಟ್ಟಿನಲ್ಲಿ ಒಂದು ಲಕ್ಷ್ಮೀ ದೇವಿಯ ಒಂದು ಮುಖ ಪದ್ಮವನ್ನು ಹೇಗೆ ಒಂದು ಆರಿಸ್ಬೇಕು ಯಾವ ದಿನದಲ್ಲಿ ಹೋಗಿ ತರಬೇಕು ಯಾವ ಕೆಲವು ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ ಮೊದಲನೇದಾಗಿ ಲಕ್ಷ್ಮಿಯ ಒಂದು ಕಳಶಕ್ಕೆ ನೀವು ಯಾವುದೇ ಕಾರಣಕ್ಕೂ ಒಂದು ಜರ್ಮನ್ ಸಿಲ್ವರ್ ಆಗ್ಬೋದು ಸ್ಟೀಲಲ್ಲಿ ಮಾಡಿರುವಂಥ ಮುಖವಾಡವನ್ನು ತಂದು ಹಾಕಬೇಡಿ ಯಾವಾಗಲೂ ಒಂದು ಬೆಳ್ಳಿಯ ಮುಖವಾಡವನ್ನೇ ನೀವು ಹಾಕಬೇಕಾಗುತ್ತೆ ಚಿನ್ನ ಅಥವಾ ಬೆಳ್ಳಿಯ ಮುಖವಾಡಗಳನ್ನೇ ಲಕ್ಷ್ಮಿ ಕಳಶಕ್ಕೆ ಹಾಕಬೇಕು ನಿಮಗೆ ಅದನ್ನು ಖರೀದಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ವಾ ತೊಂದರೆ ಇಲ್ಲ ನೀವು ಬರೀ ಕಳಶವನ್ನೇ ಇಟ್ಟು ಒಂದು ಲಕ್ಷ್ಮೀ ದೇವಿಯ ಒಂದು ಕಳಶ ಪೂಜೆಯನ್ನು ಮಾಡಿದ್ರೆ ಅಷ್ಟೇ ಸಾಕು ಈ ಜರ್ಮನ್ ಸಿಲ್ವರ್ ಅಥವಾ ಸ್ಟೀಲಿಂದ ತ ಮಾಡಿರುವಂಥ ಒಂದು ಮುಖವಾಡಗಳಲ್ಲಿ ಕೆಲವೊಂದು ಸಲ ಕಬ್ಬಿಣವನ್ನು ಮಿಕ್ಸ್ ಮಾಡಿ ಮಾಡಿರ್ತಾರೆ ಆ ರೀತಿ ಕಬ್ಬಣವನ್ನು ಬಳಸಿ ಮಾಡಿರುವಂಥ ಅಥವಾ ಸ್ಟೀಲಿಂದ ಮಾಡಿರುವಂಥ ವಸ್ತುಗಳು ತಾಯಿಗೆ ಇಡೋದು ತುಂಬಾ ತಪ್ಪು ಅದು ಶ್ರೇಷ್ಠ ಅಲ್ಲ ಯಾವುದೇ ಕಾರಣಕ್ಕೂ ಸಿಲ್ವರ್ ಅಥವಾ ಗೋಲ್ಡಿಂದ ಮಾಡಿರುವಂಥ ಮುಖಪದ್ಮವನ್ನೇ ತಂದು ದೇವರಿಗೆ ಇಡಬೇಕು ಈ ವರ್ಷ ಇಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ತೊಂದರೆ ಇಲ್ಲ ಬರೀ ಕಳಶವನ್ನ ಇಟ್ಟು ಮುಂದಿನ ವರ್ಷ ಒಂದು ಬೆಳ್ಳಿ ಮುಖವಾಡ ಇಡೋದಕ್ಕೆ ಶಕ್ತಿಯನ್ನ ಕೊಡುವಂತ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಿನ ವರ್ಷ ಆ ಶಕ್ತಿಯನ್ನ ತಾಯಿ ನಮ್ಗೆ ಕರ್ಣಿಸ್ತಾಳೆ ಇನ್ನು ಮುಂದಿನ ಒಂದು ವಿಚಾರ ನೀವು ಮುಖಪದ್ಮವನ್ನ ಖರೀದಿ ಮಾಡೋದಕ್ಕೆ ಯಾವ ದಿನ ಹೋಗ್ಬೇಕು ಅದಕ್ಕೆ ಇಂದಿಷ್ಟು ನಿರ್ದಿಷ್ಟ ದಿನ ಅನ್ನೋದಿಲ್ಲ ನೀವು ಮಂಗಳವಾರ ಗುರುವಾರ ಅಥವಾ ಶುಕ್ರವಾರದ ದಿನ ಹೋದ್ರೆ ತುಂಬಾ ಒಳ್ಳೇದು ಹೋಗೋ ದಿನದಲ್ಲಿ ನೀವು ಖಂಡಿತವಾಗಲೂ ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಹೋಗಬೇಕಾಗುತ್ತೆ ಜೊತೆಗೆ ನೀವು ಹೋಗೋ ಟೈಮು ಖರೀದಿ ಮಾಡೋ ಟೈಮಲ್ಲಿ ರಾಹುಕಾಲ ಇಲ್ಲ ಅನ್ನೋದನ್ನು ಮಾತ್ರ ನೀವು ಸ್ಪಷ್ಟ ಮಾಡ್ಕೊಳ್ಳಿ ಇನ್ನು ನಿಮ್ಮ ಮನೆಯಲ್ಲಿ ಆಲ್ರೆಡಿ ಒಂದು ಮುಖಪದ್ಮ ಇದೆ ಬೆಳ್ಳಿದು ಅದು ತುಂಬ ಹಳೇದಾಗಿದೆ ಅದು ಅಥವಾ ಏನೋ ಒಂದು ಡ್ಯಾಮೇಜ್ ಆಗಿದೆ ಅದನ್ನು ಮನೆಯಲ್ಲಿ ಹಾಗೆ ಇಟ್ಟು ಹೊಸದಾಗಿ ಖರೀದಿ ಮಾಡಬೇಕು ಆ ರೀತಿ ಅಂತ ಕೇಳ್ಬೋದು ಖಂಡಿತವಾಗಲೂ ಆ ರೀತಿ ನೀವು ಹಳೇದನ್ನು ಇಟ್ಟು ಹೊಸದನ್ನು ಖರೀದಿ ಮಾಡೋದು ತಪ್ಪಾಗುತ್ತೆ ಹಳೇದನ್ನು ಕೊಟ್ಟು ನೀವು ಸ್ವಲ್ಪ ಇನ್ನಷ್ಟು ದುಡ್ಡನ್ನು ಹಾಕಿ ಅಥವಾ ಹಳೇದಕ್ಕೆ ಬದಲಾಗಿ ನೀವು ಹೊಸದನ್ನು ಖರೀದಿ ಮಾಡ್ಕೊಂಡ್ಬಂದು ದೇವಿಗೆ ಇಡಬೇಕು ಹಳೇದನ್ನು ಹಾಗೆ ನೀವು ಬೀರುವಲ್ಲಿ ವೇಸ್ಟಾಗಿ ಇಡಬಾರ್ದು ಅದು ತಪ್ಪಾಗುತ್ತೆ ಅಥವಾ ಇನ್ನೊಂದು ಪಾಯಿಂಟ್ ಹಿಂದಿನ ಕಾಲದಿಂದಲೂ ನಮ್ಮ ಮನೆಯಲ್ಲಿ ಹಿರಿಯರು ಬಳಸ್ತಾ ಇರುವಂಥ ಒಂದು ಮುಖ ಕಮಲವನ್ನು ಅದು ಸೊಸೆಯಂದ್ರಿಗೆ ವರ್ಗಾವಣೆ ಮಾಡಿ ಅವರು ಆ ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಕೊಟ್ಟಿರ್ತಾರೆ ಖಂಡಿತವಾಗ್ಲೂ ಆ ಒಂದು ಮುಖವಾಡವನ್ನೇ ನೀವು ಪ್ರತಿ ಹಬ್ಬಕ್ಕೂ ಉಪಯೋಗಿಸ್ತಾ ಬಂದರೆ ತುಂಬಾನೇ ಒಳ್ಳೇದು ನಿಮ್ಮ ಮನೆಯಲ್ಲಿ ಪದ್ಧತಿಯೂ ಮುಂದುವರಿಯುತ್ತೆ ಮನೆಯಲ್ಲಿ ತುಂಬಾ ಒಳ್ಳೇದು ಆಗುತ್ತೆ ಇನ್ನು ಆ ಹಿಂದಿನ ಕಾಲದಿಂದ ಉಪಯೋಗಿಸ್ತಾ ಬಂದಿರುವಂಥ ಮುಖವಾಡ ಹಳೇದಾಗಿದೆ ಅಥವಾ ಏನೋ ಡ್ಯಾಮೇಜ್ ಆಗಿದೆ ಅಥವಾ ಅದು ನನಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡಬೇಕು ಅಂದರೆ ಅದನ್ನ ಕೊಟ್ಟು ಅದಕ್ಕೆ ಬದಲಾಗಿ ಹೊಸದಾಗಿರುವಂಥದ್ದನ್ನ ಖರೀದಿ ಮಾಡಿಕೊಂಡು ನೀವು ಬಳಸ್ಕೋಬೋದು ಆದಷ್ಟು ನಿಮ್ಮ ಹಿರಿಯರು ಕೊಟ್ಟಿರುವಂಥದ್ದು ಹಳೇ ಒಂದು ಹಿಂದಿನ ಕಾಲದಿಂದಲೇ ಉಪಯೋಗಿಸ್ತಾ ಬಂದಿರುವಂಥ ಒಂದು ಮುಖಪದ್ಮವನ್ನೇ ಇಟ್ಟು ನೀವು ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೇದು ತುಂಬ ಒಳ್ಳೆ ಫಲಗಳನ್ನು ಪಡಿತೀರ ಯಾಕೆಂದ್ರೆ ವರ್ಷಾನುಗಟ್ಲೆಯಿಂದ ಉಪಯೋಗಿಸ್ತಾ ಇರುವಂಥ ಆ ತಾಯಿ ಲಕ್ಷ್ಮಿಯ ಮುಖಪದ್ಮದಲ್ಲಿ ಅಷ್ಟೊಂದು ಒಂದು ವಿಶಿಷ್ಟತೆ ಇರುತ್ತೆ ಇನ್ನು ಹೊಸದಾಗಿ ತಂದ ಒಂದು ಮುಖವಾಡಕ್ಕೆ ನೀವು ಮನೆಯಲ್ಲೇ ಅಲಂಕಾರವನ್ನು ಮಾಡ್ಕೋಬೇಕು ನೀವು ಪ್ಲೈನಾಗಿರೋ ಒಂದು ಮುಖವಾಡ ತಂದರೆ ಮನೆಯಲ್ಲೇ ಅಲಂಕಾರ ಮಾಡ್ಕೋಬೇಕಾಗುತ್ತೆ ಅಲಂಕಾರ ಮಾಡ್ಕೋಬೇಕಾದ್ರೆ ಪ್ರತಿಯೊಂದನ್ನು ಹೊಸದನ್ನೇ ತಂದು ಅಲಂಕಾರವನ್ನು ಮಾಡ್ಕೋಬೇಕು ನೀವು ಬಳಸ್ತಾ ಇರುವಂಥ ಐಲೈನರ್ ಆಗ್ಬೋದು ಕಾಡಿಗೆ ಆಗ್ಬೋದು ಲಿಪ್ಸ್ಟಿಕ್ ಆಗ್ಬೋದು ಯಾವುದೇ ವಸ್ತು ನೀವು ಬಳಸಿರುವಂಥದ್ದು ತಾಯಿಗೆ ಬಳಸಬಾರ್ದು ಎಲ್ಲ ವಸ್ತುಗಳು ಹೊಸದಾಗಿ ತಂದು ಒಂದು ಕಣ್ಣಿನ ಕಾಟಿಗೆ ಆಗ್ಬೋದು ಐಲೈನರ್ ಆಗ್ಬೋದು ಅಥವಾ ಒಂದು ತುಟಿಗೆ ಹಚ್ಚುವಂಥ ಬಣ್ಣ ಆಗ್ಬೋದು ಪ್ರತಿಯೊಂದು ಹೊಸದನ್ನೇ ತಂದು ದೇವಿಯ ಮುಖವಾಡಕ್ಕೆ ಅಲಂಕಾರವನ್ನ ಮಾಡ್ಕೋಬೇಕು ಆದಷ್ಟು ಆಲ್ರೆಡಿ ಅಲಂಕಾರ ಮಾಡಿರುವಂಥ ಒಂದು ಮುಖವಾಡವನ್ನೇ ತಂದ್ರೆ ತುಂಬಾನೇ ಒಳ್ಳೇದು ಆದಷ್ಟು ಒಂದು ಮೂಗಿಗೆ ಮೂಗುತಿಯನ್ನ ನೀವು ಚಿನ್ನದ್ದೇ ಹೊಸದಾಗಿ ತೊಗೊಂಬಂದು ಹಾಕೊಂಡ್ರೆ ದೇವಿ ಮುಖವಾಡಕ್ಕೆ ತುಂಬಾ ಒಳ್ಳೇದು ಒಂದು ಎರಡು ಮೂರು ಸಾವಿರದಲ್ಲೇ ಒಂದು ಚಿಕ್ಕ ಒಂದು ಬಂಗಾರದ ಮೂಗುತಿ ಸಿಗುತ್ತೆ ಅದನ್ನೇ ಹಾಕಿ ಆದಷ್ಟು ಸಂಪೂರ್ಣವಾಗಿ ಅಲಂಕಾರ ಮಾಡಿರುವಂಥ ಮುಖವಾಡಗಳೇ ಈಗ ಅಂಗಡಿಗಳಲ್ಲಿ ಸಿಗ್ತಾ ಇದೆ ಅದನ್ನೇ ನೀವು ತೊಗೊಂಬಂದರೆ ನಿಮಗೆ ಈ ಒಂದು ಅಲಂಕಾರ ಮಾಡುವಂಥ ಒಂದು ಗೋಜು ಇರೋದಿಲ್ಲ ಅದು ನೋಡೋಕ್ಕೆ ಸು ತುಂಬ ಸುಂದರವಾಗಿಯೂ ಸಹ ಇರುತ್ತೆ ಆಲ್ರೆಡಿ ರೆಡಿಯಾಗಿರುವಂಥ ಮುಖವಾಡ ಇನ್ನು ನೆಕ್ಸ್ಟು ಮುಖವಾಡವನ್ನು ಕಳಶಕ್ಕೆ ಹಾಕಬೇಕಾದ್ರೆ ಹೇಗೆ ಅದನ್ನು ರೆಡಿ ಮಾಡ್ಕೋಬೇಕು ಕಳಶವನ್ನು ಇಟ್ಟು ಅದಕ್ಕೆ ಮುಖವಾಡವನ್ನು ಹಾಕಬೇಕು ಅಂತ ಹೇಳಿದ್ರೆ ಮೊದಲು ಮುಖವಾಡವನ್ನು ನೀರಿನಿಂದ ತೊಳೆದು ಮತ್ತು ಶುದ್ಧವಾದ ಹಸಿ ಹಾಲಿನಿಂದ ತೊಳೆದು ಮತ್ತೆ ನೀರಿನಿಂದ ಮುಖವಾಡವನ್ನು ತೊಳಿಬೇಕು ನಂತರ ಕೆನ್ನೆಗೆ ಅರಿಶಿನವನ್ನು ಹಚ್ಚಿ ಹಣೆಗೆ ಕುಂಕುಮವನ್ನು ಇಟ್ಟು ನಂತರ ಕಳಶಕ್ಕೆ ಅದನ್ನ ಕಟ್ಟಬೇಕು ಈ ಪದ್ಧತಿಯನ್ನ ಖಂಡಿತವಾಗ್ಲೂ ನೀವು ಫಾಲೋ ಮಾಡಬೇಕು ಇನ್ನು ಕಿವಿಗೆ ನೀವು ಆದಷ್ಟು ಬಂಗಾರದ ಓಲೆಯನ್ನೇ ಮುಖವಾಡಕ್ಕೆ ಹಾಕಿ ತುಂಬಾ ಒಳ್ಳೇದು ದೇವಿ ಮುಖವಾಡಕ್ಕೆ ಅಥವಾ ಕಳಶಕ್ಕೆ ಯಾವುದೇ ಒಡವೆ ಹಾಕೋದಕ್ಕಿಂತ ಮುಂಚೆ ಅದನ್ನು ಸಹ ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಆಮೇಲೆ ಅದನ್ನು ಕಳಶಕ್ಕೆ ಮುಖ ಮುಖವಾಡಕ್ಕೆ ಹಾಕಬೇಕು ಯಾಕೆಂದರೆ ಅದನ್ನು ನೀವು ಬಳಸಿರ್ತೀರ ಅಥವಾ ಇನ್ಯಾರೋ ಬಳಸಿರ್ತಾರೆ ಆದ್ದರಿಂದ ಮೊದಲು ಹಾಲಿನಿಂದ ನಂತರ ನೀರಿನಿಂದ ಒಡವೆಗಳನ್ನು ತೊಳೆದು ನಂತರ ಕಳಶಕ್ಕೆ ಮತ್ತು ಮುಖವಾಡಕ್ಕೆ ಖಂಡಿತವಾಗ್ಲೂ ಹಾಕಬೇಕು ಇದನ್ನು ಮಾತ್ರ ಮರೀಲೇಬೇಡಿ ಇನ್ನು ನಿಮ್ಮ ಮನೆಯಲ್ಲಿ ಒಂದು ಮುಖಪದ್ಮ ಇಲ್ಲ ಆದರೆ ಅದನ್ನು ತಂದು ಹಾಕಬೇಕು ಅಂತ ನಿಮಗೆ ಇಷ್ಟ ಇರುತ್ತೆ ಬೇರೆಯವರ ಮನೆಯಲ್ಲಿ ಹೋಗಿ ಒಂದು ಮುಖ ಮುಖಪದ್ಮವನ್ನು ತಂದು ನಿಮ್ಮ ಕಳಶಕ್ಕೆ ಅಲಂಕಾರವನ್ನು ಮಾಡ್ಬೋದಾ ಅಂತ ಕೇಳ್ಬೋದು ಈ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ನಿಮಗೆ ಸಾಧ್ಯವಾದರೆ ಒಂದು ನಾಲ್ಕೈದು ಸಾವಿರಕ್ಕೆ ಒಂದು ಬೆಳ್ಳಿ ಮುಖ ಪದ್ಮ ಸಿಗುತ್ತೆ ಹೋಗಿ ಖರೀದಿ ಮಾಡ್ಕೊಂಬಂದು ಅದನ್ನು ಹಾಕಿ ಲಕ್ಷ್ಮಿ ಕಳಶವನ್ನು ಕೂರಿಸಿ ತುಂಬಾ ಒಳ್ಳೆಯದು ಬೇರೆಯವ್ರ ಮನೆಯಿಂದ ತಂದ ಒಂದು ಮುಖ ಪದ್ಮವನ್ನು ನಿಮ್ಮ ಮನೆಯಲ್ಲಿ ಹಾಕಿ ಪೂಜೆ ಮಾಡಿದ್ರೆ ನಿಮ್ಮ ಮನೆಗೆ ಸಿಗುವಂಥ ಲಕ್ಷ್ಮಿ ಅನುಗ್ರಹ ಅವ್ರ ಮನೆಗೆ ಹೋಗಿ ಸೇರುತ್ತೆ ಆದ್ದರಿಂದ ನೀವು ಖರೀದಿ ಮಾಡ್ಕೊಂಬಂದ ನಿಮ್ಮ ಮನೆಯಲ್ಲಿರುವ ಒಂದು ಲಕ್ಷ್ಮಿ ಮುಖ ಪದ್ಮವನ್ನೇ ನಿಮ್ಮ ಪೂಜೆಗೆ ನೀವು ಬಳಸಬೇಕು ಬೇರೆಯವರದ್ದು ನೀವು ಬಳಸಬಾರ್ದು ಅದೇ ರೀತಿ ನಿಮ್ಮ ಮನೆಯ ಒಂದು ಲಕ್ಷ್ಮಿ ಮುಖ ಪದ್ಮವನ್ನು ಬೇರೆಯವ್ರಿಗೂ ಸಹ ಪೂಜೆ ಮಾಡಲಿಕ್ಕೆ ಕೊಡಬೇಡಿ ಇನ್ನೊಂದು ನಮಗೆ ಹಿರಿಯರು ಹೇಳ್ತಾ ಬಂದಿರುವಂತ ಒಂದು ವಿಚಾರ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವ ಒಂದು ಲಕ್ಷ್ಮಿಯ ಮುಖಪದ್ಮ ಏನಿದೆ ಅದು ಆ ಮನೆಯ ಗೃಹಿಣಿಯ ಮುಖವನ್ನು ಹೋಲುತ್ತೆ ನೀವು ಗಮನಿಸಬಹುದು ನಿಮ್ಮ ಮನೆಯಲ್ಲಿರುವ ಒಂದು ಲಕ್ಷ್ಮಿಯ ಮುಖ ಪದ್ಮ ಏನಿದೆ ಅದು ಮನೆಯ ಗೃಹಿಣಿಯ ಒಂದು ಲಕ್ಷಣವನ್ನು ಹೋಲ್ತಾ ಇರುತ್ತೆ ಖಂಡಿತವಾಗ್ಲೂ ಇದು ತುಂಬ ಅಚ್ಚರಿ ಅಂತ ಅನಿಸುತ್ತೆ ನೀವು ಯಾವುದೇ ಅಂಗಡಿಗೆ ಹೋಗಿ ಯಾವುದೇ ಒಂದು ಮುಖ ಕಮಲವನ್ನು ಖರೀದಿ ಮಾಡ್ಕೊಂಬಂದು ಪೂಜೆಗೆ ಇಟ್ಟರು ಆ ಒಂದು ಲಕ್ಷ್ಮಿಯ ಮುಖ ಕಮಲ ಏನಿದೆ ಅದು ಆ ಮನೆಯ ಗೃಹಿಣಿಯನ್ನ ಹೋಲುತ್ತೆ ಈ ವಿಚಾರ ತುಂಬಾ ಅಚ್ಚರಿಯನ್ನೇ ತರುತ್ತೆ ಆದ್ರೆ ಇದನ್ನ ನೀವು ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಪದ್ಮವನ್ನ ಗಮನಿಸಿ ನೋಡಿ ನಿಮ್ಮ ಒಂದು ಹೋಲಿಕೆ ಅಂದ್ರೆ ಆ ಮನೆಯ ಗೃಹಿಣಿಯ ಹೋಲಿಕೆಯನ್ನೇ ಆ ಒಂದು ಮುಖಪದ್ಮ ಹೊಂದಿರುತ್ತೆ ಇದು ಆ ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಇಟ್ಟಿರುವಂತ ಅನುಗ್ರಹ ಅಂತ ಅದು ತೋರಿಸುತ್ತೆ ಇನ್ನು ಪೂಜೆ ಎಲ್ಲ ಆದ ನಂತರ ಮುಖ ಕಮಲವನ್ನು ಎಲ್ಲಿ ಇಡಬೇಕು ಅಂತ ಹೇಳಿದ್ರೆ ಅದು ಎಲ್ಲಂದ್ರಲ್ಲಿ ನೀವು ಹಾಕೊಳ್ಳುವಂತ ಬಟ್ಟೆ ಸಂದಿಯಲ್ಲೋ ಅಥವಾ ಯಾವುದೋ ಒಂದು ಕಬೋರ್ಡಲ್ಲೋ ಹಾಕಿ ಇಡಬಾರ್ದು ಒಂದು ಸ್ವಚ್ಛವಾದ ಬಟ್ಟೆಯಲ್ಲಿ ಸುತ್ತಿ ಅಥವಾ ಅದಕ್ಕೆ ಅಂತಲೇ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಅಂಗಡಿಯಲ್ಲಿ ಆ ಬಾಕ್ಸ್ ಒಳಗಡೆ ನೀವು ಸೇಫಾಗಿ ಇಟ್ಟು ಅದನ್ನು ನಿಮ್ಮ ಮನೆಯ ಬೀರುವಿನ ಲಕೋಟೆ ನೀವು ಹಣವನ್ನು ಎಲ್ಲಿಡ್ತೀರಾ ನಿಮ್ಮ ಒಡವೆಗಳನ್ನು ಎಲ್ಲಿಡ್ತೀರ ಆ ಒಂದು ಬೀರುವಿನಲ್ಲಿ ಸೇಫಾಗಿ ಲಕ್ಷ್ಮೀ ಒಂದು ಮುಖಪದ್ಮವನ್ನು ಇಡಬೇಕಾಗತ್ತೆ ಬೇರೆ ಬಟ್ಟೆ ಸಂದಿಯಲ್ಲೋ ಇನ್ನೆಲ್ಲೋ ಹಾಕಿ ದೇವರ ಒಂದು ಮುಖವಾಡವನ್ನು ತೂರಿಸಿ ಇಡಬಾರ್ದು ಸೇಫಾಗಿ ನಿಮ್ಮ ಮನೆಯ ಲಕೋಟೆಯಲ್ಲಿ ಇಡಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ